Hello, good morning to all of you. I'm Professor and Dr. Parampalli Surendra Padhya speaking from Bangalore. ಈಗ ಶನಿ ಗೋಚಾರದ ಬಗ್ಗೆ 24 ಜನವರಿ 2020 ಇವತ್ತಿನ ದಿನ ಬೆಳಿಗ್ಗೆ 5:10 ಜಗನ್ನಾಥ ಹೋರಾದ ಪ್ರಕಾರ ಆಗಿರುತ್ತೆ. ಸೊ ಇವತ್ತು ಅಮಾವಾಸ್ಯೆ, ರಾಹು ಅಧಿಪತಿ, ಗುರುವಾರ, ಗುರು ಅಧಿಪತಿ, ಉತ್ತರಾಷಾಢ ನಕ್ಷತ್ರ, ಸೂರ್ಯ ಅಧಿಪತಿ, ವಜ್ರಕರ್ಣ ಯೋಗ, ಚಂದ್ರ ಅಧಿಪತಿ, ಚತುಷ್ಪಾದ ಕರ್ಣ, ಬೃಹಸ್ಪತಿ ಅಧಿಪತಿ, ಕುಜ ಹೋರ. ಇವತ್ತಿನ ಕುಂಡಲಿ ಹಾಕಿದರೆ ನಿಮಗೆ ಈ ರೀತಿ ಧನುರ್ಲಗ್ನ ಬರ್ತದೆ. ಲಗ್ನದಲ್ಲೇ ಗುರು, ಕೇತು, ಜ್ಞಾನಕಾರಕ, ಜ್ಞಾಪಕಕಾರಕ ಹಾಗೂ ಚಂದ್ರ ಎಲ್ಲ ಧನುರಲ್ಲಿದ್ದಾರೆ. ಮಂಗಲ್ ವೃಶ್ಚಿಕದಲ್ಲಿದ್ದಾನೆ ಜ್ಯೇಷ್ಠ ನಕ್ಷತ್ರದಲ್ಲಿ, ಸೂರ್ಯ ಉತ್ತರಾಷಾಢ ನಕ್ಷತ್ರದಲ್ಲಿ, ಆಮೇಲೆ ಶನಿ, ಬುಧ ಇಬ್ಬರು ಮಕರದಲ್ಲೇ ಇದ್ದಾರೆ, ಶುಕ್ರ ಶತಭಿಷ ನಕ್ಷತ್ರದಲ್ಲಿ, ರಾಹು ಆರಿದ್ರ ನಕ್ಷತ್ರದಲ್ಲಿ ಇದ್ದಾರೆ. ಆಯಿತಾ? ಈಗ ನಾವು ದೃಷ್ಟಿಯನ್ನು ನೋಡುವಾಗ ಇದು ಸಾರಿ ಲಗ್ನ ಪೂರ್ವಾಷಾಢ ನಕ್ಷತ್ರ ಒಂದನೇ ಪಾದ, ಸೂರ್ಯ ಉತ್ತರಾಷಾಢ ನಕ್ಷತ್ರ ನಾಲ್ಕನೇ ಪಾದ, ಚಂದ್ರ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ, ಕುಜ ಜ್ಯೇಷ್ಠ ನಕ್ಷತ್ರ ಒಂದನೇ ಪಾದ, ಮರ್ಕ್ಯುರಿ ಶ್ರವಣ ನಕ್ಷತ್ರ ಮೂರನೇ ಪಾದ, ಗುರು ಪೂರ್ವಾಷಾಢ ನಕ್ಷತ್ರ ಎರಡನೇ ಪಾದ, ಶುಕ್ರ ಶತಭಿಷ ನಕ್ಷತ್ರ ನಾಲ್ಕನೇ ಪಾದ, ಶನಿ ಉತ್ತರಾಷಾಢ ನಕ್ಷತ್ರ ಎರಡನೇ ಪಾದ, ರಾಹು ಆರ್ಧ ನಕ್ಷತ್ರ ಎರಡನೇ ಪಾದ, ಕೇತು ಮೂಲ ನಕ್ಷತ್ರ ನಾಲ್ಕನೇ ಪಾದ, ಮಾಂದಿ ಅನುರಾಧ ನಕ್ಷತ್ರ ನಾಲ್ಕನೇ ಪಾದ, ಗುಳಿಕ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ. ಈಗ ನೋಡಿ, ಶನಿಯ ದೃಷ್ಟಿ ಮೂರನೇ ಮನೆ ಮೇಲೆ 100% ಉಂಟು, ನಾಲ್ಕನೇ ಮನೆ ಮೇಲೆ 75% ಉಂಟು, ಐದನೇ ಮನೆ ಮೇಲೆ 50% ಉಂಟು, ಹಾಗೇ ಆರನೇ ಮನೆ ಮೇಲೆ ನಿಲ್, ಏಳನೇ ಮನೆ ಮೇಲೆ 100%, ಎಂಟನೇ ಮನೆ ಮೇಲೆ 75%, ಒಂಬತ್ತನೇ ಮನೆ ಮೇಲೆ 50%, ಹತ್ತನೇ ಮನೆ ಮೇಲೆ 100%. ಇದು ಈಗ ನಮಗೆ ಯೋಗದ ಫಲವನ್ನು, ಗೋಚಾರದ ಫಲವನ್ನು ಹೇಳಲಿಕ್ಕೆ ಅನುಕೂಲವಾಗ್ತದೆ. ಇಲ್ಲಿಗೆ ನಾವು ಮಿಥುನ ರಾಶಿಗೆ ಹೇಳ್ತಾ ಇದ್ದೀನಿ, ಮಿಥುನ ರಾಶಿಯ ಮೇಲೆ ಯಾವ ದೃಷ್ಟಿಯು ಶನಿದೂ ಇಲ್ಲ. ಭಾಳ ಒಳ್ಳೆಯದಲ್ವಾ? ಮಿಥುನ ರಾಶಿಗೆ ಅಷ್ಟಮದಲ್ಲಿ ಶನಿ, ಮಿಥುನ ರಾಶಿಗೆ ಅಷ್ಟಮದಲ್ಲಿ ಶನಿ ಅಂದರೆ ಸ್ವಲ್ಪ ಅಷ್ಟಮದಲ್ಲಿ ಶನಿ ಇದ್ದರೆ ಏನಾಗ್ತದೆ, ಎಲ್ಲ ಹರ್ಡಲ್ಸ್, ಸಾಕಷ್ಟು ತೊಂದರೆಗಳು ನಿಮಗೆ ಅಡಿಗಡಿಗೂ ಬರಬಹುದು. ಯಾಕಂದರೆ ಅಲ್ಲಿ ಅಷ್ಟಮ ಅಂದರೆ ಈವನ್ ರೋಗ ಯಾವುದು ನಿಮ್ಮಲ್ಲಿ ಡಿಸೀಸ್ ಕೂಡ ಸಾಧ್ಯತೆ ಉಂಟು. ಗೌಟ್ಸ್ ರೋಗ ಅಂತಲ್ಲ, ಗೌಟ್ ಗೌಟ್ ಕೈ ಕೈ ಬೆರಳೆಲ್ಲ ಹೀಗಾಗ್ತದೆ, ಗೌಟ್ ರೋಗ, ಆಮೇಲೆ ಸ್ಪಾಂಡಲೈಟಿಸ್, ಸಯಾಟಿಕ, ಬೆನ್ನು ಮೂಳೆ ಪ್ರಾಬ್ಲಮ್, ಮೊಣಕಾಲು ಗಂಟು ಪ್ರಾಬ್ಲಮ್. ಯಾಕಂದರೆ ಶನಿ ಎಲ್ಲ ಇದ್ದಾನೆ, ಎಲ್ಲಿ ಮಕರದಲ್ಲೇ ಇದ್ದಾನೆ ಅಂದರೆ ಆವಾಗ ನೀ ಕ್ಯಾಪ್ ಪ್ರಾಬ್ಲಮ್ಮು ಇದೆಲ್ಲ ಸಾಮಾನ್ಯವಾಗಿ ಏಜ್ ಆದವರಿಗೆ ಬರಲೇಬೇಕು. ಏಜ್ ಆಗಲಿಲ್ಲ ಅಂದರೂ ಕೂಡ ಕೆಲವು ಬಾರಿ ನಿಶಾನೆಯನ್ನು ತೋರಿಸಿ ಆ ನೋವಿನ ಮುಂದೆ ನೀವು ಇದರಲ್ಲಿ ಪ್ರಾಬ್ಲಮ್ ಅನುಭವಿಸ್ತೀರಂತ ನೋಡಿ. ಇದು 2 ವರ್ಷ 8 ತಿಂಗಳು ಸಮಯ ಮಕರದಲ್ಲಿ, ಆಮೇಲೆ ಕುಂಭದಲ್ಲಿ. ಆವಾಗ ಈ ಮಿಥುನ ರಾಶಿಯವರಿಗೆ ಯೋಗಕಾರಕ ಗ್ರಹ ಆಗ್ತಾನೆ. ಆಮೇಲೆ ಇದು ಇನ್ನೊಂದು ನಿಮಗೆ ಹೇಳಲಿಕ್ಕೆ ಮರೆತೋಯ್ತು, ಈ ಮೇಷ ರಾಶಿಗೆ ಶನಿ ಬಾಧಕಾಧಿಪತಿ ಆಗ್ತಾನೆ, ಇವನು ವೃಷಭ ರಾಶಿಗೂ ಬಾಧಕಾಧಿಪತಿ. ಯಾಕಂದರೆ ಮೇಷರಾಶಿ ಚರರಾಶಿ ಆದ್ದರಿಂದ ಚರರಾಶಿಗೆ 11ನೇ ಮನೆ ಅಧಿಪತಿ ಬಾಧಕ ಆಗ್ತಾನೆ, ಆಮೇಲೆ ವೃಷಭ ರಾಶಿಗೆ 9ನೇ ಮನೆ ಸ್ಥಿರ ರಾಶಿ ಆದ್ರೆ 9ನೇ ಮನೆ ಬಾಧಕಾಧಿಪತಿ, ಈ ಮಿಥುನಕ್ಕೆ ಸಪ್ತಮಾಧಿಪತಿ ಬಾಧಕಾಧಿಪತಿ. ಆದ್ದರಿಂದ ಇಲ್ಲಿ ಗುರು ಬರ್ತಾನೆ, ಇಲ್ಲಿ ಶನಿ ಬಾಧಕ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಶನಿ ನಿಮಗೆ ವೃಷಭದ ಮೇಲೆ 50% ಅಂದರೆ ವ್ಯಯಸ್ಥಾನದಲ್ಲಿ ಕೂತಿರ್ತಾನೆ 50%, ಓಕೆ 50-50. ಆಮೇಲೆ 75% ಲಾಭದಲ್ಲಿ, 75% ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಾಭದಲ್ಲಿ ಗೋತ ಜಾಸ್ತಿ. ಆಮೇಲೆ ಕರ್ಕರಾಶಿಯಲ್ಲಿ 100% ಶನಿ ದೃಷ್ಟಿ ಇರೋದ್ರಿಂದ ಕರ್ಕರಾಶಿ ನಿಮಗೆ ಧನಸ್ಥಾನ, ಮಾತಿನ ಸ್ಥಾನ, ಆದ್ದರಿಂದ ಅಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಸಿಂಹ ರಾಶಿಯ ಮೇಲೆ 75% ಕಮ್ಯುನಿಕೇಷನಲ್ಲಿ 75% ಪ್ರಾಬ್ಲಮ್ ಇಲ್ಲ. ಕನ್ಯಾದಲ್ಲಿ 50% ಶನಿ ದೃಷ್ಟಿ ಇರೋದ್ರಿಂದ ನಿಮ್ಮ ಸುಖಸ್ಥಾನದಲ್ಲಿ 50% ಗೋತ. ಆಮೇಲೆ ಪಂಚಮದಲ್ಲಿ ಅಂದರೆ ಮಕ್ಕಳ ಸ್ಥಾನದಲ್ಲಿ 100% ಶನಿ ದೃಷ್ಟಿಯಿಂದ ಅಲ್ಲಿ ಮಕ್ಕಳು ಶತಕಾಟು, ಮಕ್ಕಳು ಯಾವುದೇ ಒಂದು ಪರೀಕ್ಷೆಯಲ್ಲಿ ಹೋಗದೇ ಸೋಂಬೇರಿ ಪಾಪಣ್ಣನಾಗ್ತಾರೆ, ಮನೆಯಲ್ಲಿ ನಿದ್ದೆ ಹೊಡಿತಾ ಇರ್ತಾರೆ, ಪುಸ್ತಕ ಓದೋದಿಲ್ಲ, ಹೇಳೋ 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 ಅಂತೇಳಿ ಹೇಳ್ತಾ ಇರಬೇಕಾಗತ್ತೆ. ಸೊ ಮಿಥುನ ರಾಶಿಯವರಿಗೆ ಶನಿ ಈ ರೀತಿಯ ಪ್ರಾಬ್ಲಮ್ಗಳನ್ನೆಲ್ಲ ಕೊಡ್ತಾನೆ. ಮೀನರಾಶಿಯ ಮೇಲೆ 100% ಉಂಟು ನೋಡಿ, ಅದು ನಾನು ಯಾವ ಇದರಲ್ಲಿ ಹೇಳೂ ಇಲ್ಲ ನಾನು ಮೀನ. ಯಾಕಂದರೆ ಮೇಷರಾಶಿಯವರಿಗೆ ವ್ಯಯಸ್ಥಾನ ಆಗ್ತದೆ, ವೃಷಭ ರಾಶಿಗೆ ಲಾಭಸ್ಥಾನ ಆಗ್ತದೆ, ಮಿಥುನ ರಾಶಿಗೆ ಅದು ದಶಮಸ್ಥಾನ ಆಗ್ತದೆ. ಶನಿ ದೃಷ್ಟಿ ಯಾವಾಗಲೂ ಕೆಟ್ಟದ್ದು, ಶನಿ ನೋಡಿದ ಮನೆ ಹಾಳು ಮಾಡ್ತಾನೆ, ಇದ್ದ ಮನೆಯೂ ಒಳ್ಳೇದು ಮಾಡ್ತಾನೆ. ಅಂದರೆ ಇಲ್ಲಿ ಒಳ್ಳೇದು ಮಾಡೋ ಕಷ್ಟ ಇದೇ ಇಲ್ಲ, ಯಾಕಂದರೆ ಅಷ್ಟಮ ಸ್ಥಾನ. ಆದ್ದರಿಂದ ಮಿಥುನ ರಾಶಿಯವರಿಗೆ ಒಳ್ಳೇದು ಮಾಡು ಅಂದರೆ ಏನು ಮಾಡ್ತಾನೆ ಆಯಿತಾ, ಸ್ವಲ್ಪ ಇನ್ವೆಸ್ಟ್ಮೆಂಟ್, ಸೀಕ್ರೆ ಇನ್ಸೂರೆನ್ಸ್, ಗ್ರ್ಯಾಚುಯಿಟಿ, ಹಣ ಬರ್ಬೋದು ಅಷ್ಟೇ, ರಿಟೈರ್ಮೆಂಟ್ ಆಗ್ಬೋದು, ಹಣ ಬರ್ಬೋದು ಆಯಿತಾ. ಇದಕ್ಕೇನು ಶನಿ ಈಶ್ವರನ ಗಣ ಆದ್ದರಿಂದ
ನೀವು ಆದಷ್ಟು ಮಟ್ಟಿಗೆ ಈಶ್ವರನ ಧ್ಯಾನ ಮಾಡಿ, ಆ ಶಿವಲಿಂಗದ ಮೇಲೆ ಹಾಲು ಹಾಕಿ, ಹನುಮಾನ್ ಚಾಲೀಸ ಓದ್ತಾ ಇರಿ. ಹನುಮಂತನಿಗೆ ನಮ್ಮ ಕೋಟದವರಾದರೆ ಹನುಮಂತನ ಸರಿಗ್ರಾಮ ಹನುಮಂತನಿಗೆ ಕಡಲೆಕಾಯಿ ಪಂಚಕಜ್ಜಾಯ ಅಥವಾ ಸಕ್ಕರೆ ರಂಗಪೂಜೆಯನ್ನು ಮಾಡಿ ವರ್ಷಕ್ಕೊಂದು ಸರಿ ಮಾಡಿ ಅಂತ ಹೇಳ್ತಾನೆ. ಆಯಿತಾ, ಕೆಲವರು 6 ತಿಂಗಳಿಗೊಂದ್ಸರಿ ಮಾಡುವರಿದ್ದಾರೆ. ಸೊ ಮಾಡಿದರೆ ನಿಮಗೆ ಶನಿ ಸಾಡೆ ಸಾತಿ ಅಲ್ಲ, ಇದು ಏನಂದರೆ ಗೋಚಾರದ ಶನಿ ಪರಿಹಾರ. ಆಯಿತಾ, ಸೊ ಇದನ್ನು ನೀವು ಮಾಡ್ತಾ ಇದ್ದಷ್ಟು ಒಳ್ಳೆಯದಾಗ್ತದೆ, ನಿಮಗೆಲ್ಲ ಒಳ್ಳೆಯದಾಗಲಿ. 9481156540 ದಯವಿಟ್ಟು ಲೈಕ್ ಮಾಡಿ, ಫಸ್ಟು ಶೇರ್ ಮಾಡಿ, ನೆಕ್ಸ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.